ಅಂಬರೀಷ್ ಮನವೊಲಿಸುವಲ್ಲಿ ವೇಣುಗೋಪಾಲ್ ವಿಫಲರಾಗಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಅಂಬರೀಷ್ ಮನವೊಲಿಸುವಲ್ಲಿ ವೇಣುಗೋಪಾಲ್ ವಿಫಲರಾಗಿದ್ದಾರೆ. ಅಂಬರೀಷ್ ಮಾತುಕತೆ ಬಳಿಕ ಈಗ ವೇಣುಗೋಪಾಲ್ ಅವರು ಕೂಡ ವಾಪಸ್ ಆಗಿದ್ದಾರೆ. ಬೆಂಗಳೂರಿನ ಅಂಬರೀಷ್ ನಿವಾಸದಲ್ಲಿ ವೇಣುಗೋಪಾಲ್ ಅವರು ಇವತ್ತು ಭೇಟಿಯಾಗಿದ್ರು. ಕೆಸಿ ವೇಣುಗೋಪಾಲ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿ ಜವಾಬ್ದಾರಿನ ತಗೊಂಡು ಹೇಗಾದ್ರೂ ಮಾಡಿ ಅಂಬರೀಷ್ನ ಮನವೊಲಿಸಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟರು. ಆದರೆ ಎಲ್ಲೋ ಒಂದ್ ಕಡೆ ಅದು ವರ್ಕೌಟ್ ಆಗಿಲ್ಲ. ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ವೇಣುಗೋಪಾಲ್ ಅವರು ನಡೆಸಲಿದ್ದಾರೆ. ಆದ್ರೆ ಅಂಬರೀಷ್ ಈ ವಿಚಾರವಾಗಿ ಏನೋ ತೀರ್ಮಾನವನ್ನ ತಿಳಿಸಿದ್ದಾರೆ. ನಾನು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ನನಗೆ ಅನಾರೋಗ್ಯದ ಕಾರಣ ನಾನು ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ, ಆದ್ರೆ ಸಪೋರ್ಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಬಹುಶಃ ಮುಂದೆ ಅವರ ನಡೆ ಏನಾಗಿರುತ್ತೆ, ಕಾಂಗ್ರೆಸ್ ನಲ್ಲೇ ಇದ್ದು ಸಪೋರ್ಟ್ ಮಾಡ್ತಾರಾ ಅಥವಾ ಬೇರೆ ಕಡೆ ಏನಾದ್ರೂ ಮನಸ್ಸು ಮಾಡ್ತಾರಾ ಅನ್ನೋದು. ಬಟ್ ಈಗ ಸದ್ಯಕ್ಕೆ ನಾನು ಯಾವುದೇ ರೀತಿ ಚುನಾವಣೆ ಪ್ರಚಾರದಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ನೇರವಾಗಿ ಅಂಬರೀಷ್ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿದ್ದಾರೆ. ಇವತ್ತು ಒಂದು ಸಂದೇಶವನ್ನ ರವಾನೆ ಮಾಡಬಹುದು ಸರ್, ಇವತ್ತೊಂದು ಸಂದೇಶವನ್ನು ನೀವು ರವಾನೆ ಮಾಡಬಹುದು ಕಾಂಗ್ರೆಸ್ ನ ಅಭ್ಯರ್ಥಿಗೆ, ನೀವು ಏನಾದ್ರೂ ಬೆಂಬಲ ಕೊಡಿ ಅಂತ ನಿಮ್ಮ ಅಭಿಮಾನಿಗಳಿಗೆ ಮಂಡ್ಯದ ಕಾರ್ಯಕರ್ತರಿಗೆ ಹೇಳ್ತೀರಾ? ಏನ ಹೇಳ್ತೀವಿ ಏನಂತ ಸರ್? ಈಗ ನಾವು ಒಂದು ಹೇಳ್ತೀನಿ ಕೇಳಿ, ಈಗ ನನ್ನ ಅಬ್ಸರ್ವೇಷನ್, ನನಗೆ ಓಟ್ ಕೊಡಕ್ಕೂ ಕೇಳಕ್ಕೂ ಏಯ್ ಅವನಿಗೆ ಹಾಕೋ ಓಟ್ ಅಂತ ಹೇಳಕ್ಕೂ ಬಹಳ ವ್ಯತ್ಯಾಸ. ಆಯ್ತಾ, ಪೀಪಲ್ ಆರ್ ನಾಟ್ ದಟ್ ಫುಲ್. ಅದು ಹಂಗೆ ಮಾಡಿದ್ರು ಜನ ಅಷ್ಟು ನೋಡ್ದಪ್ಪ ಇವನ್ ದುರಾಂಕಾರ ಎಷ್ಟು ಅಂತ ಕೇಳ್ತಾರೆ. ಇವ್ರು ನನಗೆ ಸಿಂಪಲ್ ಲಾಜಿಕ್, ಇವನ್ ನಿಂತ್ಕೊಳ್ಳೋದು ಬಿಟ್ಟು ಅವ್ನು ಯಾರೋ ಓಟ್ ಹಾಕು ಅಂತ ಹೇಳಿದ್ರೆ ಅದು ಹಂಗೆ ಆಗಲ್ಲ ಅಂತ ಹೇಳಲ್ಲ. ನೀವು ಹೇಳ್ತೀವಿ ಹೇಳೋದಲ್ಲ, ಅದು ನಮ್ಗೆ ಮುಂದಕ್ಕಾಗೋ ರಿಸಲ್ಟ್ ಹೇಳ್ತಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಪವನ್ ನೀಡ್ತಾರೆ. ಎಸ್ ಪವನ್, ಈಗ ಅಂಬರೀಷ್ ಅವರೇನೋ ನಾನು ನೇರವಾಗಿ ಸ್ಪರ್ಧೆ ಮಾಡಲ್ಲ ಈ ಚುನಾವಣೆಯಲ್ಲಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಮುಂದೆ ನಡೆ ಏನು? ಅಂಬರೀಷ್ ಅವರು ಬೇರೆ ಕಡೆ ಪಕ್ಷಕ್ಕೆ ಏನಾದರೂ ಸ್ವಲ್ಪ ಏನಾದರೂ ಒಲವನ್ನು ತೋರಿಸ್ತಾರೆ, ಯಾಕಂದರೆ ಹಿಂದೆ ಸಾಕಷ್ಟು ವದಂತಿಗಳಿತ್ತು ಅವ್ರು ಜೆ ಡಿ ಎಸ್ಗೆ ಹೋಗ್ತಾರಂತೆ, ಜೆ ಡಿ ಎಸ್ಗೆ ಸಪೋರ್ಟ್ ಮಾಡ್ತಾರೆ ಅಂತೆ ಅಂತೆಲ್ಲ. ಸೊ ಅಂಥ ಕಂತೆಗಳಿಗೆಲ್ಲ ಅಂಬರೀಷ್ ಅವರು ಏನು ಉತ್ತರ ಕೊಟ್ರು ಕೊನೆಗೆ? ದಿವ್ಯಾ, ಇವತ್ತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಂತ ಅಂಬರೀಷ್ ಅವರ ಮಾತುಗಳಲ್ಲಿ ಕಾಂಗ್ರೆಸ್ನ ಕೆಲ ಮುಖಂಡರ ವಿರುದ್ಧ ಅವರು ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಅವರಿಗೆ ಮೊದಲಿಂದನೂ ಕೂಡ ಜೆ ಡಿ ಎಸ್ ಮತ್ತು ಬಿಜೆಪಿಗೆ ಪಕ್ಷಗಳಿಂದ ಆಹ್ವಾನ ಇದೆ, ನಮ್ಮ ಪಕ್ಷದಲ್ಲಿ ಬನ್ನಿ, ನಮ್ಮ ಪಕ್ಷಕ್ಕೆ ಬನ್ನಿ, ನಿಮಗೆ ಸೂಕ್ತವಾದಂತಹ ಸ್ಥಾನಮಾನಗಳನ್ನು ಕೊಡ್ತೀವಿ ಅಂತ ಅಲ್ಲಿ ಅನೇಕರು ಅಪ್ರೋಚ್ ಮಾಡಿದ್ದಾರೆ. ಬಟ್ ಅಂಬರೀಷ್ ಅವರು ಇದುವರೆಗೂ ಆ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಂಡಿಲ್ಲ. ಬಟ್ ಇವತ್ತು ಅಂಬರೀಷ್ ಅವರ ಒಂದು ಮಾತನ್ನ ಗಮನಿಸಿದಾಗ, ಮುಂದಿನ ನಡೆ ಒಂದು ವಿಚಾರವನ್ನು ಗಮನಿಸಿದಾಗ, ಸದ್ಯಕ್ಕೆ ಕಾಂಗ್ರೆಸ್ನ ಕೆಲ ಮುಖಂಡರ ವರ್ತನೆಗಳಿಗೆ ಮತ್ತೆ ಮಾತುಗಳಿಗೆ ಬೇಸತ್ತು ಅಂಬರೀಷ್ ಅವರು ಸದ್ಯ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತೆ ಪ್ರಮುಖವಾಗಿ ಅವ್ರು ಹೇಳುವಂತ, ಸದ್ಯ ಅವರಿಗೆ ಬೇಜಾರಾಗಿರುವ ಕಾರಣದಿಂದಾಗಿ ಸದ್ಯ ಅವರು ತಟಸ್ಥವಾಗಿ ಉಳಿಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಾಯಕರ ಮನವೊಲಿಕೆಗೆ ಅವರು ಮರುಳಾಗಿ ಒಳಗಡೆ ಇರ್ತಾರೋ ಅಥವಾ ಮತ್ತೆ ಬೇರೆ ಪಕ್ಷದಿಂದ ಅಪ್ರೋಚ್ ಬಂದ್ರೆ ಮುಂದೆ ಬೇರೆ ಪಕ್ಷಗಳಿಗೆ ಹೋಗ್ತಾರೋ ಅನ್ನುವಂಥದ್ದು ಸದ್ಯ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಬಟ್ ಅವರಿಗೆ ಬೇಜಾರಾಗಿರುವಂತಹ ಕಾರಣದಿಂದಾಗಿ ಸದ್ಯ ತಟಸ್ಥವಾಗಿದ್ದಾರೆ, ನಾನು ಚುನಾವಣಾ ಪ್ರಚಾರಕ್ಕೂ ಬರೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರಿಗಾಗ್ಲೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ದಿವ್ಯಾ. ಬಟ್ ಎಲ್ಲೋ ಒಂದ್ ಕಡೆ ಈ 5 ವರ್ಷವನ್ನ ನಾವು ಗಮನಿಸಿದಾಗ ಅಂಬರೀಷ್ ಅವ್ರಿಗೆ ಸಾಕಷ್ಟು ಅನಾರೋಗ್ಯ ಕಾಡ್ತು, ಜೊತೆಗೆ ಅವರು ಮಂಡ್ಯ ಕ್ಷೇತ್ರದಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ. ಇಷ್ಟೆಲ್ಲ ಆದರೂ ಕೂಡ 5 ವರ್ಷದಿಂದ ಅಂಬರೀಷ್ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡ್ತು. ಅಂದರೆ ಎಲ್ಲೋ ಒಂದು ಕಡೆ ಗಮನಿಸಿದಾಗ ಕಾಂಗ್ರೆಸ್ ಪಕ್ಷಕ್ಕೆ ಅಂಬರೀಷ್ ಅವರ ಅವಶ್ಯಕತೆ ತುಂಬ ಇತ್ತು. ಅವರು 5 ವರ್ಷ ಕ್ಷೇತ್ರದಲ್ಲಿ ಯಾವುದೇ ರೀತಿ ಕೆಲಸ ಮಾಡಿಲ್ಲ ಅಂದರೂ ಕೂಡ ಎಲ್ಲೋ ಒಂದು ಕಡೆ ಅವರ ಅವಶ್ಯಕತೆ ಇತ್ತು. ಹೀಗಾಗಿ ಸಾಕಷ್ಟು ಹಿರಿಯ ನಾಯಕರು ಅವ್ರನ್ನ ಮನವೊಲಿಸೋಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟರು. ಬಟ್ ಕೊನೆಗೂ ಏನು ವರ್ಕೌಟ್ ಆಗಲಿಲ್ಲ ಅಲ್ವಾ ಪವನ್? ಖಂಡಿತ ದಿವೆ, ಯಾಕಂದ್ರೆ ಅಂಬರೀಷ್ ಅವರಿಗೆ ಮಂಡ್ಯದ ರಾಜಕಾರಣದ ಮೇಲಿರುವಂತ ಒಂದು ಹಿಡಿತ ಮತ್ತೆ ಅವರ ಒಂದು ಜನಪ್ರಿಯತೆ ವರ್ಚಸ್ಸಿನ ಆಧಾರದ ಮೇಲೆ ಅಂಬರೀಷ್ ಅವರ ಅವಶ್ಯಕತೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಇತ್ತು. ಹೀಗಾಗಿ ಕಳೆದ 3-4 ದಿನಗಳಿಂದ ಅಂಬರೀಷ್ ಅವರ ಮನವೊಲಿಕೆಗೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕಾಂಗ್ರೆಸ್ ಮುಖಂಡರು. ಆದ್ರೆ ಅಂಬರೀಷ್ ಅವರದ್ದೇ ಕೆಲವೊಂದಿಷ್ಟು ಮಾತುಗಳು, ದಿನೇಶ್ ಗುಂಡೂರಾವ್ ಅವರು ಸ್ವತಃ ಅವರೇ ಹೇಳ್ತಾರೆ, ದಿನೇಶ್ ಗುಂಡೂರಾವ್ ಅವ್ರ ಮಾತಿನಿಂದ ನನಗೆ ಬೇಜಾರಾಗಿದೆ ಅನ್ನುವಂಥ ರೀತಿಯಲ್ಲಿ ಅವರು
ಈಗಾಗಲೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಹೀಗಾಗಿ ಸದ್ಯ ಅವರು ಚುನಾವಣಾ ಕಣದಿಂದ ಹಿಂದೆ ಸರಿದಿರುವಂತದ್ದು ಇಲ್ಲಿ ಸ್ಪಷ್ಟವಾಗುತ್ತೆ. ಬಟ್ ಕಾಂಗ್ರೆಸ್ ನಿಂದ ಅವರು ಮನವೊಲಿಕೆ ಪ್ರಯತ್ನ ಮಾಡಿದ್ರೂ ಕೂಡ ಅಂಬರೀಷ್ ಅವರು ಇದುವರೆಗೂ ಕೂಡ ಅದಕ್ಕೆ ಮರಳಾಗಿಲ್ಲ. ಸೊ ಈಗ ಅಂಬರೀಷ್ ಅವರ ನಡೆ ಏನಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಬಟ್ ಅವರು ಸದ್ಯ ತಟಸ್ಥವಾಗಿದ್ದಾರೆ, ಮುಂದೆ ಯಾವ ರೀತಿ ನಿರ್ಧಾರವನ್ನು ತಗೊಳ್ಕೊಡ್ತಾರೆ ಅನ್ನುವಂಥದ್ದು ಕುತೂಹಲ ಕೆರಳಿಸಿದೆ. ಇನ್ನೊಂದು ವಿಚಾರ ಅವರು ಮಾಧ್ಯಮಗಳಿಗೆ ಹೇಳಿದ್ರು, ನನಗೆ ಆಲ್ರೆಡಿ 66 ವರ್ಷ, ಇನ್ನೂ 5 ವರ್ಷ ನನ್ ಕೆಲಸ ಮಾಡೋದು ಕಷ್ಟ, ದೇವೇಗೌಡ ರೀತಿ ಕೆಲಸ ಮಾಡೋದು ಕಷ್ಟ ಅನ್ನುವಂತ ಎಲ್ಲವರು ಕೂಡ ಹೇಳಿದ್ರು ದಿವ್ಯಾ. ಓಕೆ ಪವನ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ರಾಜ್ಯ ರಾಜಕೀಯದಿಂದ ನಟ ಮಾಜಿ ಸಚಿವ ಅಂಬರೀಷ್ ನಿವೃತ್ತಿ ತೆಗೆದುಕೊಂಡಿದ್ದಾರೆ. ಮಂಡ್ಯ ಕ್ಷೇತ್ರದಲ್ಲಿ ಆಪ್ತ ಅಮರಾವತಿ ಚಂದ್ರಶೇಖರ್ಗೆ ಟಿಕೆಟ್ ಕೊಡಿಸುವಲ್ಲಿ ವಿಫಲರಾಗಿರುವ ಅಂಬರೀಷ್ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು, ರಾಜಕೀಯದಲ್ಲಿ ಸೋತು ಗೆದ್ದಿದ್ದೇನೆ, ಆರೋಗ್ಯದ ಕಾರಣ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಲಾಗಲಿಲ್ಲ, ನನಗೆ ವಯಸ್ಸಾಗುತ್ತಿದೆ, ಆಸಕ್ತಿ ಕುಂದುತ್ತಿದೆ, ಆದ್ರಿಂದ ಯಾರಿಗೆ ಟಿಕೆಟ್ ಕೊಟ್ಟರೂ ನನ್ನ ಬೆಂಬಲವಿದೆ ಎಂದಿದ್ದಾರೆ. ಅಲ್ಲದೆ ಅಂಬರೀಷ್ಗೆ ಉನ್ನತ ಸ್ಥಾನ ಕೊಟ್ಟ ಮಂಡ್ಯ ಮತ್ತು ಪಕ್ಷಕ್ಕೆ ಧನ್ಯವಾದ ತಿಳಿಸಿ ಮುಂದೆಯೂ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಅಲ್ಲದೆ ಮಂಡ್ಯದಲ್ಲಿ ಯಾರಿಗೂ ಬೆಂಬಲಿಸುವುದಿಲ್ಲ, ಪ್ರಚಾರಕ್ಕೂ ಹೋಗಲ್ಲ ಎಂದಿದ್ದಾರೆ. ನನಗೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ, ನಮ್ಗೇನು ಬೇರೆ ಪಕ್ಷಕ್ಕೆ ಹೋದ್ರೆ ನಮ್ಮನ್ನ ಇವಾಗಲಿಂದ ಅಲ್ಲ 3 ತಿಂಗಳಿಂದ ಕರೀತಾನೆ ಅವರೇ, ಹೋಗ್ಬೋದು, ಬಟ್ ನಮ್ಮ ಪ್ರಿನ್ಸಿಪಲ್ಗಲ್ಲ. ಸರ್ ಮುಂದೆ ಎಲ್ಲರೂ ಕರೆದ್ರು ಸರ್, ಮಂಡ್ಯದಲ್ಲಿ ಚಿಲುವರಾಯ ಸ್ವಾಮಿ ಎಂಡ್ ಟೀಮ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬಂದ್ರು ಅನ್ನುವಂಥದ್ದು ನಿಮ್ಮ ಬೇಸರಕ್ಕೆ ಕಾರಣ ಆಯ್ತಾ? ಇಲ್ಲ ಇಲ್ಲ, ಯಾರು ಬೇಕಾದ್ರೂ ಕಾಂಗ್ರೆಸ್ ನೋಡ್ರಿ ಕರ್ಕೊಂಬರ್ಬೋದು, ಯಾರು ಬೇಕಾದರೂ ಬರ್ಬೋದು. ಅವರು ಕಾಂಗ್ರೆಸ್ಗೆ ಪರಿಷತ್ತಿಗೆ ಮಾಡಿದ್ರು, ರಾಜ್ಯಸಭೆಗೆ ಮಾಡಿದ್ರು, ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಬಂದ್ರೆ ಅವ್ರು ಟಿಕೆಟ್ ಕೊಟ್ಟಿದೆ ಕೊಟ್ಟೆ ಕೊಡ್ತಾರೆ. ಓಕೆ, ನೀವುಗಳು ಹೇಳ್ತೀರ 5 ಟಿಕೆಟ್ ಡಿಮ್ಯಾಂಡ್ ಮಾಡಿದ್ರು ಅಂಬರೀಷ್, ಎಲ್ಲ 5 ಟಿಕೆಟ್ ಡಿಮ್ಯಾಂಡ್ ಮಾಡ್ತಾರೆ, ಮಾಡೋಕ್ಕೆ ಚಾನ್ಸೆ ಇಲ್ಲ. ಸುಮ್ ಸುಮ್ಮನೆ ಹೂವ ಅಪ್ಪಗಳನ್ನ ಹಾಕಿ ಯು ಆರ್ ಕನ್ಫ್ಯೂಸಿಂಗ್ ದ ಪೀಪಲ್. ಯಾಕೆ ಹೇಳಿದ್ದು ಸರ್ ಅಂಬರೀಷ್ ಅವರು?